ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ ಆಗಿ ಅಂಬ್ರೆಲಾ ಫ್ರಾಕ್ನ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ ಈ ಫ್ರಾಕ್ನ ಹೊಲಿಯೋದಕ್ಕೆ ನಾನಿಲ್ಲಿ ಡಬಲ್ ಕಲರ್ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ ಮೇಲಾನ ಬಾಡಿ ಪಾರ್ಟ್ ಹೊಲಿಯೋದಕ್ಕೆ ನಾನಿಲ್ಲಿ ಒನ್ ಮೀಟರ್ ಆಗೋಷ್ಟು ಲೈನಿಂಗ್ನ ತೆಕ್ಕೊಂಡಿದ್ದೀನಿ ಈ ಲೈನಿಂಗ್ ಮೇಲೆ ನಾವೀಗ ಮಾರ್ಕ್ ಮಾಡಿಕೊಳ್ಳೋಣ ಈ ಮಾರ್ಕ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಫ್ರಾಕ್ನ ತೆಕ್ಕೊಂಡಿದ್ದೀನಿ ಈ ಫ್ರಾಕಿನ ಮೇಲಿನ ಬಾಡಿ ಪಾರ್ಟ್ ಎಷ್ಟು ಉದ್ದ ಇದೆ ಅಂತ ನೋಡಿ ಆ ಉದ್ದಕ್ಕೆ ಒಂದು ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಇದ್ರ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಹದಿನಾರು ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಕೆಳಗಡೆಯಿಂದ ಈ ಥರ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿದ ಮತ್ತೆ ಈ ಮೂರು ಮಾರ್ಕ್ನು ಈಗ ಈ ಥರ ಲೆವೆಲಾಗಿಟ್ಕೊಳ್ಳಿ ಈ ಲೈನಿಂಗ್ ನಾನು ಫೋರ್ತ್ ಫೋಲ್ಡ್ ಆಗಿ ಮಡಸಿ ಹಾಕೊಂಡಿದೀನಿ ಕೆಳಗಡೆ ಉಳಿದಿರುವ ಎಕ್ಸ್ಟ್ರಾ ಬಟ್ಟೆನ ಈ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ನನ್ನ ಕೊರಳಿನ ಹಗಲನ ಮಾರ್ಕ್ ಮಾಡ್ತಾ ಇದ್ದೀನಿ ಎರಡೂವರೆ ಇಂಚ್ ಇದು ಜಾಯಿಂಟ್ ಇರೋ ಪ್ಲೇಸಲ್ಲಿ ಅಲ್ಲಿ ಆರು ಇಂಚು ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ನಾವೀಗ ಒಂದು ಸ್ಕೇಲ್ನ ಸಹಾಯದಿಂದ ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ ಈಗ ನಾವು ಶೋಲ್ಡರ್ನ ಮಾರ್ಕ್ ಮಾಡಿಕೊಳ್ಳೋಣ ಮೂರುವರೆ ಇಂಚ್ ಆಗೋಷ್ಟು ಶೋಲ್ಡರ್ ಮಾರ್ಕ್ ಮಾಡ್ಕೊತಾ ಇದೀನಿ ಮತ್ತೆ ಆರೂವರೆ ಇಂಚ್ ಆಗೋಷ್ಟು ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಈ ತರ ಲೈನ್ ಆಗಿ ಇದಾದ ಮತ್ತೆ ಈ ಮೂಲೆಯಿಂದ ಮೇಲೆಗಡೆಗೆ ಒಂದು ಇಂಚ್ನ ಮಾರ್ಕ್ ಮಾಡಿ ಈ ತರ ರೌಂಡ್ನ ಮಾರ್ಕ್ ಮಾಡಿಕೊಳ್ಳಿ ಈಗ ನಮ್ಮ ಚೆಸ್ಟ್ನ ಮಾರ್ಕ್ ಮಾಡಿಕೊಡೋಣ ನಾನಿಲ್ಲಿ ಹತ್ತು ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಎಂಟು ಇಂಚು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಸೇರಿಸಿ ಹತ್ತು ಇಂಚಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಪೂರ್ತಿ ಕೆಳಗಡೆಗೂ ಕೂಡ ಹತ್ತು ಇಂಚಿನ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಕೂಡ ಸೇಮ್ ಎಂಟು ಇಂಚು ಸರಿಯಾದ ಅಳತೆ ಎರಡು ಇಂಚು ಪ್ಲಸ್ ಮಾಡಿ ಹತ್ತು ಇಂಚಿನ ಮಾರ್ಕ್ ಮಾಡಿದ ಮತ್ತು ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು ಈ ರೀತಿ ಗೆರೆ ಎಳ್ಕೊಂಡ ಮತ್ತೆ ನಾವು ಮಾರ್ಕ್ ಮಾಡಿರ್ತೀವಲ್ವ ಅದರ ಮೇಲೆ ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ನಾವು ಈ ಮೇಯ್ನ್ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ ಇದನ್ನ ಈ ರೀತಿ ಮಾಡಿಸ್ಕೊಳ್ಬೇಕು ನಮ್ ಲೈನಿಂಗ್ ಕಟ್ ಮಾಡಿರ್ತೀವಲ್ವಾ ಲೈನಿಂಗ್ನ ಇದ್ರ ಮೇಲೆ ಇಟ್ಟು ಇದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ನನ್ನ ಸ್ಲೀವ್ಸನ್ನ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸನ್ನ ಕಟ್ ಮಾಡೋದಕ್ಕೆ ಬಟ್ಟೆನ ಈ ಥರ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು ಜಾಯಿಂಟ್ ಇರೋ ಪ್ಲೇಸಲ್ಲಿ ಈ ಕೆಳಗಡೆಯಿಂದ ಮೇಲೆವರೆಗೂ ನಿಮ್ಮ ಉದ್ದನ ಮಾರ್ಕ್ ಮಾಡಬೇಕು ನಾನಿಲ್ಲಿ ಐದು ಇಂಚ್ ಆಗೋಷ್ಟು ಮಾರ್ಕ್ ಇದ್ದೀನಿ ಮತ್ತು ನಿಮ್ಮ ತೋಳಿನ ಅಗಲ ಎಷ್ಟಿರುತ್ತೋ ಅದಕ್ಕೆ ಎರಡು ಇಂಚ್ ಆಗೋಷ್ಟು ಪ್ಲಸ್ನ ಮಾಡಿ ಎಷ್ಟು ಅಳತೆ ಬರುತ್ತೋ ಅದನ್ನು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಮಾರ್ಕ್ ಮಾಡಿದ ಪ್ಲೇಸ್ ನಿಂದ ಕೆಳಗಡೆಗೆ ಎರಡೂವರೆ ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು ಇದನ್ನ ನಾವೀಗ ಈ ತರ ಮಾರ್ಕ್ ಮಾಡಿಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಒಂದು ಕೆಳಗಡೆಗೆ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಬೇಕು ಸ್ಟ್ರೈಟ್ ಲೈನ್ ಎಳ್ಕೊಂಡ ಮತ್ತೆ ಈ ಮಾರ್ಕ್ ಮಾಡಿದ ತರಾನೇ ಕಟ್ ಮಾಡ್ಕೊಳ್ಳಿ ನಮ್ಮ ಲೈನಿಂಗ್ ಮೇಲೆ ನಾವು ಸ್ಲೀವ್ಸ್ನ ಕಟ್ ಮಾಡಿರ್ತೀವಲ್ವಾ ಅದನ್ನು ನಾವೀಗ ಇದ್ರ ಮೇಲೆ ಇಟ್ಟು ಕಟ್ ಮಾಡಿಕೊಳ್ಬೇಕು ನಮ್ಮ ಬಾಡಿ ಪಾರ್ಟ್ ಕಟ್ಟಿಂಗ್ ಆಯಿತು ಈಗ ನಾವು ಸ್ಕರ್ಟ್ ಕಟ್ಟಿಂಗ್ ಮಾಡೋಣ ಅದಕ್ಕೆ ನಾನಿಲ್ಲಿ ಮೂರು ಮೀಟ್ರಿನ ಸ್ಯಾರಿ ತಕ್ಕೊಂಡಿದ್ದೀನಿ ಇದನ್ನು ನಾವು ಫಸ್ಟ್ ಈ ಥರ ಮಾಡಿಕೊಳ್ಬೇಕು ಲೆವೆಲ್ಲಾಗಿ ಆಗಿ ಈ ತರ ಲೆವೆಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡಿದ ಮತ್ತೆ ಉಳಿದಿರೋ ಬಟ್ಟೆನ ಕಟ್ ಈ ಡಬಲ್ ಫೋಲ್ಡ್ ಇರೋ ಬಟ್ಟೆನ ಈಗ ನಾವು ಫೋರ್ತ್ ಫೋಲ್ಡ್ ಆಗಿ ಮಡಸಿ ಹಾಕ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಈ ತರ ಮಡಸಿ ಹಾಕೊಂಡಿದ್ದೀನಿ ಈಗ ನಾವು ಒಂದು ಮೂಲೆಯಿಂದ ಈ ಬಟ್ಟೆನ ಈ ಥರ ಮಡಿಸ್ಕೊಳ್ಬೇಕು ಈ ಥರ ಮಡಿಸಿದ ಮತ್ತೆ ಇದನ್ನೀಗ ಲೆವೆಲ್ ಆಗಿ ಮಾಡಿಕೊಡಿ ನೋಡಿ ನಾನಿಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ಆಗ ಕಟ್ ಮಾಡಿದ್ವಲ್ವಾ ಆ ಲೈನಿಂಗ್ನ ತೆಕ್ಕೊಂಡು ಇದನ್ನ ನಾವು ಈ ಥರ ಇಟ್ಕೊಳ್ಬೇಕು ಸೈಡ್ ಹೊಲಿಯೋದಕ್ಕೆ ಒಂದು ಇಂಚ್ ಆಗೋಷ್ಟು ಬಿಟ್ಟರೆ ಸಾಕು ಇದನ್ನು ನಾವೀಗ ಈ ತರ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಈ ಮೇಲೆ ಮಾರ್ಕ್ ಮಾಡಿರ್ತೀವಲ್ವಾ ಅಲ್ಲಿಂದ ಕೆಳಗಡೆಗೆ ಎಷ್ಟು ಲೆಂತ್ ಬೇಕಂತ ನೋಡ್ಕೊಳ್ಳಿ ನಿಮಗೆ ಈ ಫ್ರಾಕ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಆಚೆ ಸೈಡ್ ವರೆಗೂ ಇದೇ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಮೇಲೆ ಒಂದ್ ಇಂಚ್ ಆಗೋಷ್ಟು ಟೇಪ್ನ ಈ ತರ ಸರಿಸಿ ಸರಿಸಿ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಡಾಟ್ ಡಾಟ್ ಮಾರ್ಕ್ ಮಾಡಿದನ್ನೆಲ್ಲ ಈ ತರ ಜೋಡಿಸ್ಕೊಳ್ಬೇಕು ನೋಡಿ ಈ ತರ ಸರಿಯಾಗಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಹಾಗೆ ಮಾರ್ಕಿಂಗ್ ಮಾಡಿರೋ ರೀತಿಯೇ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಇದನ್ನ ಕಟ್ ಈಗ ನಾವು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಇಟ್ಟು ಈಗ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ನಮ್ಮ ಮೇಯ್ನ್ ಫ್ಯಾಬ್ರಿಕ್ ಎಷ್ಟಿರುತ್ತೋ ಅದರಿಂದ ಎರಡು ಇಂಚನ್ನ ಕಡಿಮೆ ಮಾಡಿ ಇಲ್ಲಿ ಉದ್ದನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಾವು ಅದ್ರಲ್ಲಿ ಯಾವ ರೀತಿ ಉದ್ದ ಮಾರ್ಕ್ ಮಾಡಿದ್ವೋ ಅದೇ ರೀತಿ ಇಲ್ಲಿ ಕೂಡ ಉದ್ದ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇದರ ಸೈಡ್ ಅಲ್ಲಿರೋ ಕೂಡ ಕಟ್ ಮಾಡ್ಕೊಳ್ಳೋಣ ನಾವು ಮೇಲೆ ಮಾರ್ಕ್ ಮಾಡಿರ್ತೀವಲ್ವಾ ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಈಗ ಜಾಯಿಂಟ್ ಬರುತ್ತೆ ಇದನ್ನ ನಾವು ಇಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಕೆಳಗಡೆ ಬಟ್ಟೆ ಅದನ್ನ ನಾವು ಈ ತರ ಇಟ್ಟು ಜಾಯಿಂಟ್ ಮಾಡಿಕೊಂಡು ಸರಿಯಾಗಿ ಕಟ್ ಮಾಡ್ಕೊಳ್ಬೇಕು ಅಷ್ಟೇ ಈಗ ನಾವು ಇದನ್ನ ಸ್ಟಿಚ್ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಇರುತ್ತಲ್ವಾ ಅದನ್ನ ನಾನು ನೆಕ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ರೌಂಡ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಮಾರ್ಕ್ ಮಾಡಿದ ಎರಡು ಸೈಡ್ ಬರೋಗೋಸ್ಕರ ನಾವು ಇದನ್ನೇನು ಮಾಡಬೇಕಂದ್ರೆ ಅರ್ಧ ಮಾಡಿಸ್ಕೊಳ್ಬೇಕು ಈ ಥರ ಉಲ್ಟಾ ಮಡಿಸ್ಕೊಂಡು ಮತ್ತೆ ಇದನ್ನ ಲೆವೆಲ್ ಆಗಿಟ್ಕೊಂಡು ಎರಡು ಮೂರು ಸತಿ ಟ್ಯಾಪ್ ಮಾಡಿಕೊಳ್ಬೇಕು ಆಗ ಈ ಮಾರ್ಕಿಂಗ್ ಆಚೆ ಸೈಡ್ಗೂ ಕೂಡ ಆಗುತ್ತೆ ನೋಡಿ ಈ ಥರ ಇಲ್ಲಿ ಸ್ವಲ್ಪ ಲೈಟ್ ಆಗಿದೆ ಇದನ್ನ ನಾನು ಚಾಕ್ನಿಂದ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ನು ಕೂಡ ಮಾರ್ಕ್ ಮಾಡಿಕೊಳ್ಳೋಣ ಕೊರಳಿನಾಗಲ್ಲ ಎರಡುವರೆ ಇಂಚು ಉದ್ದ ಐದು ಇಂಚಿನ ಮಾರ್ಕ್ ಮಾಡ್ತಾ ಇದ್ದೀನಿ ಅರ್ಧ ಇಂಚು ಶೋಲ್ಡರ್ ಹೊಲಿಯೋದಕ್ಕೆ ಹೋಗುತ್ತೆ ಆಗ ನಾಲ್ಕೂವರೆ ಇಂಚು ನಮ್ಮ ಸರಿಯಾದ ಅಳತೆ ಇದನ್ನು ಕೂಡ ಈ ಥರ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ಮೇನ್ ಪೀಸ್ನ ತೆಕ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಈ ಥರ ಇಟ್ಕೊಳ್ಬೇಕು ಈಗ ನಾವು ಸ್ಟಿಚ್ ಮಾಡಿಕೊಳ್ಳೋಣ ಫಸ್ಟ್ ನಾವು ಇದ್ರ ಮಧ್ಯ ಸ್ಟಿಚ್ ಮಾಡ್ಕೊಳ್ಬೇಕು ಇದ್ರ ಮೇಯ್ನ್ ಪೀಸ್ ಇದೆಯಲ್ವಾ ಇದು ತುಂಬ ಜಾರೋ ಅಂತ ಮೆಟೀರಿಯಲ್ ಆದ ಕಾರಣ ಫಸ್ಟ್ ನಾವು ಮಧ್ಯ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಈ ಮಧ್ಯದಿಂದ ಇನ್ನೂ ಈ ಥರ ಸೈಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮೇಲೆ ಸ್ಟಿಚ್ ಮಾಡುವಾಗ ನಮ್ಮ ಮೇಯ್ನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಳ್ಬೇಕು ಲೈನಿಂಗ್ನ ಉಲ್ಟಾ ಇಟ್ಕೊಳ್ಬೇಕು ಸ್ಟಿಚ್ ಮಾಡಿದ ಮೇಲೆ ನಾವಿದನ್ನ ಇದನ್ನೀಗ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು ಕಾಲಿಂಚಾಗೋಷ್ಟು ಆಗೋಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಇದನ್ನ ಈಗ ಈ ರೌಂಡ್ಗೆ ಈ ತರ ಸಣ್ಣ ಸಣ್ಣ ಕಟ್ ನ ಮಾಡ್ಕೊಳ್ಬೇಕು ಇದನ್ನ ನಾವೀಗ ಈ ತರ ಉಲ್ಟಾ ಹಾಕ್ಕೊಳ್ಬೇಕು ಉಲ್ಟಾ ಹಾಕಿದ ಮತ್ತೆ ಇಲ್ಲಿ ಈ ಕೊನೆಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು ನೋಡಿ ನಾನೀಗ ಈ ತರ ಮಾಡಿಸ್ಕೊಂಡು ಈ ಕೊನೆಗೆ ಒಂದು ಸ್ಟಿಚ್ ಇದನ್ನ ಹೊಲ್ಕೊಂಡ ಮತ್ತೆ ನಾವೀಗ ನಮ್ಮ ಸ್ಲೀವ್ಸ್ ನ ಜಾಯಿಂಟ್ ಮಾಡ್ಕೊಳ್ಳೋಣ ನಮ್ಮ ಮೈನ್ ಫ್ಯಾಬ್ರಿಕ್ನ ಉಲ್ಟಾ ಇಡ್ತಾ ಇದೀನಿ ಈಗ ಕಾಲ್ ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನ ಸ್ಟಿಚ್ ಮಾಡಿದ ಮತ್ತೆ ಈ ರೀತಿ ಮಾಡಿ ಇದ್ರ ಕೊನೆಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫಸ್ಟ್ ಸ್ಟಿಚ್ ಆದ ಮತ್ತೆ ಎರಡನೇ ಕಾಲು ಇಂಚ್ ಆಗೋಷ್ಟು ಬಿಟ್ಟು ಇನ್ನೊಂದು ಸ್ಟಿಚ್ ಈಗ ಇದರ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ನಮ್ಮ ಮಿಷಿನ್ ಅಲ್ಲಿ ದೊಡ್ಡ ಹೊಲಿಗೆ ಇರುತ್ತಲ್ವಾ ಅದರಿಂದ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ ಮತ್ತೆ ಉಳಿದಿರುತ್ತಲ್ವಾ ಎಕ್ಸ್ಟ್ರಾ ಬಟ್ಟೆ ಅದನ್ನ ಈ ತರ ಕಟ್ ಮಾಡ್ಕೊಳ್ಬೇಕು ಈಗ ಈ ರೀತಿ ಅರ್ಧ ಮಾಡಿಸಿ ಇದ್ರ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ನಾವು ಶೋಲ್ಡರ್ನ ಜಾಯಿಂಟ್ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲಿ ನಮ್ಮ ಫ್ರಂಟ್ ಪಾರ್ಟ್ಗೆ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಟು ಈ ಥರ ಶೋಲ್ಡರ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ತೋರ್ಸ್ಕೊಟ್ಟಿದ್ದೀನಲ್ವ ಈ ಥರ ನಮ್ಮ ಶೋಲ್ಡರ್ನ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಅರ್ಧ ಇಂಚು ಆಗೋಷ್ಟು ಬಿಟ್ಟು ಎರಡು ಹೊಲಿಗೆನ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಸೈಡ್ ಅಲ್ಲಿ ನಾನು ಶೋಲ್ಡರ್ ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ತೋಳ್ ಜಾಯಿಂಟ್ ಮಾಡ್ತೀವಲ್ವಾ ಅಲ್ಲಿ ಈ ತರ ಸ್ಟಿಚ್ ಮಾಡ್ಕೊಳ್ಳೋಣ ಒಂದು ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಇದೇ ರೀತಿ ಸುತ್ತಲೂ ಸ್ಟಿಚ್ ಮಾಡಿಕೊಳ್ಬೇಕು ಆ ಸೈಡ್ ತೋಳಿಗೆ ಮತ್ತು ಸೈಡಲ್ಲೆಲ್ಲ ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ಸ್ಟಿಚ್ ಮಾಡಿದ ಮತ್ತೆ ನಾನು ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ ನಮ್ಮ ಶೋಲ್ಡರ್ನ ಮಧ್ಯದಲ್ಲಿ ಆಗ ಒಂದು ಸಣ್ಣದಾಗಿ ಕಟ್ ಮಾಡಿದ್ವಲ್ವ ಅದನ್ನು ಮಧ್ಯ ಇಟ್ಟು ಈ ಥರ ಸ್ಲೀವ್ಸ್ನ ಜಾಯಿಂಟ್ ಹೋಗಬೇಕಾಗುತ್ತೆ ಸ್ಲೀವ್ಸ್ನ ಜಾಯಿಂಟ್ ಮಾಡುವಾಗ ಯಾವಾಗಲೂ ಎಳಿಬಾರ್ದು ನಮ್ಮ ಕೆಳಗಡೆ ಪಾರ್ಟ್ನು ಎಳಿಬಾರ್ದು ಸ್ಲೀವ್ಸ್ನೂ ಕೂಡ ಎಳಿಬಾರ್ದು ಇಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಲ್ವಾ ಈ ಮೆಥಡಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಇದರಿಂದ ಪರ್ಫೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಆಗುತ್ತೆ ಅದ ಕಾರಣ ಈಗ ನಮ್ಮ ಸ್ಕರ್ಟ್ನ ಜಾಯಿಂಟ್ ಮಾಡಿಕೊಳ್ಳೋಣ ಅದಕ್ಕೆ ನಾವಿಲ್ಲಿ ನಾಲ್ಕು ಪೀಸ್ ಇರುತ್ತೆ ಎರಡು ಲೈನಿಂಗ್ ಸ್ಕರ್ಟ್ ಇನ್ನು ಎರಡು ಮೇನ್ ಫ್ಯಾಬ್ರಿಕ್ ಸ್ಕರ್ಟ್ ಅದಕ್ಕೆ ನಾವು ಒಂದು ಮೇಯ್ನ್ ಫ್ಯಾಬ್ರಿಕ್ ಒಂದು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಳ್ಬೇಕು ಇದಕ್ಕಿಂತ ಮುಂಚೆ ನಮ್ಮ ಲೈನಿಂಗ್ಗೆ ಕೆಳಗಡೆ ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡಬೇಕಾಗಿ ಬಂತಲ್ವ ಅದನ್ನು ನಾವು ಫಸ್ಟ್ ಜಾಯಿಂಟ್ ಮಾಡಿಕೊಳ್ಬೇಕು ಅದಾದ ಮತ್ತೆ ಇದನ್ನು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಕಾಲಿಂಚ್ ಆಗೋಷ್ಟು ಬಿಟ್ಟು ಈ ಥರ ಅಟ್ಯಾಚ್ ಮಾಡಿದ್ದೀನಿ ಈಗ ನಮ್ಮ ಟಾಪ್ ಪಾರ್ಟ್ ಇದೆ ಅಲ್ವಾ ಅದನ್ನ ಈ ಥರ ಅಟ್ಯಾಚ್ ಮಾಡಿಕೊಳ್ಬೇಕು ಹಿಂದೆ ಅಥವಾ ಮುಂದೆ ಅದೇನು ನೋಡಬೇಕಂತಿಲ್ಲ ಈ ಮಧ್ಯೆ ಈ ಟಾಪಿನ ಮಧ್ಯೆ ಮತ್ತೆ ಸ್ಕರ್ಟಿನ ಮಧ್ಯೆ ಈ ಥರ ಇಟ್ಟು ಜಾಯಿಂಟ್ ಮಾಡಿಕೊಳ್ಬೇಕು ಸೇಮ್ ಕಾಲು ಆಗೋಷ್ಟು ಹೊಲಿಗೆ ಹಾಕ್ಕೊಳ್ಳಿ ನಮ್ಮ ಸ್ಕರ್ಟ್ ಸೀದಾ ಇರಬೇಕು ಟಾಪಿನ ಪಾರ್ಟ್ ಉಲ್ಟಾ ಇರಬೇಕು ಆ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಈ ತರ ಹೊಲಿಗೆ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಪಾರ್ಟಿ ಇರುತ್ತಲ್ವಾ ಅದನ್ನು ಕೂಡ ಹೊಲಿಗೆ ಹಾಕ್ಕೊಳ್ಬೇಕು ಈ ಸೈಡ್ ಅದು ಸ್ಟಿಚ್ ಮಾಡಿದ ಮತ್ತೆ ಇದನ್ನ ನಾವೀಗ ಸೈಡ್ ಸ್ಟಿಚ್ ಮಾಡೋಣ ಅದಕ್ಕೆ ಫಸ್ಟ್ ನಾನಿಲ್ಲಿ ನನ್ನ ತೋಳಿನ ಅಳತೆನ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ನಮ್ಮ ಚೆಸ್ಟಿನ ಅಳತೆನ ಮಾರ್ಕ್ ಮಾಡಿಕೊಳ್ಳೋಣ ಅದಕ್ಕೆ ನಾವಿಲ್ಲಿ ಈ ತರ ಮಧ್ಯದಲ್ಲಿ ಲೈನ್ ಹಿಡ್ಕೊಳ್ಬೇಕು ಈಗ ನಂಚಷ್ಟಿನ ಅಳತೆಯ ಫೋರ್ತ್ ಪಾರ್ಟ್ ಈ ಥರ ಮಧ್ಯದಲ್ಲಿ ಇಡಬೇಕು ಎಂಟ್ ಇಂಚು ಈ ಸೈಡ್ ಈ ಥರ ಮಾರ್ಕ್ ಮಾಡಬೇಕು ಆಚೆ ಸೈಡ್ ಎಂಟೆಂಟು ಹದ್ನಾರು ಇಂಚ್ ನ ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಡೆ ನಮ್ಮ ಶೇಪ್ ಬರುತ್ತಲ್ವಾ ಅಲ್ಲಿ ಎಷ್ಟು ಅಳತೆ ಇದೆ ಅಂತ ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಈ ಥರ ಲೈನ್ ಹೇಳ್ಕೊಳ್ಬೇಕು ನಿಮ್ಮ ಟಾಪಿನ ಕೆಳಗಡೆವರೆಗೂ ಮಾರ್ಕ್ ಮಾಡುವಾಗ ಒಂದು ಇಂಚ್ ಆಗೋಷ್ಟು ಮಾತ್ರ ಮಾರ್ಕ್ ಮಾಡಿದ್ರೆ ಸಾಕು ನಾನು ಲೈನಿಂಗ್ನ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಫಸ್ಟ್ ಕಾಲು ಇಂಚ್ ಆಗೋಷ್ಟು ಮಡಿಸಿ ಅದಾದ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ಕೊನೆಗೆ ನೋಡಿ ನಾನು ಈಗ ಈ ತರ ಲೆವೆಲ್ ಆಗಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಬಿಗ್ನರ್ಸ್ ಆಗಿದ್ರೆ ನೀವು ಫಸ್ಟ್ ಇದು ಸೈಡ್ಲೆಲ್ಲ ಪಿನ್ ಮಾಡ್ಕೊಳ್ಳಿ ಅದಾದ ಮತ್ತೆ ಈ ತರ ಮಾರ್ಕ್ ಮಾಡಿ ಸ್ಟಿಚ್ ಮಾಡೋದು ಒಳ್ಳೇದು ನೋಡಿ ಈ ರೀತಿ ಎರಡು ಸೈಡ್ಲು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಾವು ಪೂರ್ತಿ ಕೆಳಗಡೆಗೆ ಕಾಲಿಂಚಾಗೋಷ್ಟು ಆಗೋಷ್ಟು ಮಡಿಸಿ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎಷ್ಟು ಸಣ್ಣದಾಗಿ ಮಡಿಸಿ ಸ್ಟಿಚ್ ಮಾಡ್ಕೊಳ್ತೀವೋ ನಮ್ಮ ಫ್ರಾಕ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಅಂಬ್ರೇಲಾ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದ್ವಿ ಅಂತ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್